42 ಕೆರೆಗಳು ಹಾಳಾಗಿರುವಂಥದ್ದು ಬೆಂಗಳೂರಲ್ಲಿ. ಪೂರ್ತಿ ಯಾವುದೋ ಒಂದು ಸಂಸ್ಥೆ 28 ಕೆರೆನ ಮುಚ್ಚಿದ್ದಾರೆ, ನುಂಗಾಕಿದ್ದಾರೆ ಅಂತ ಹೇಳ ತಪ್ಪಾತದನ್ನು ಗೊತ್ತಿಲ್ಲ, ಮುಚ್ಚಿಬಿಟ್ಟಿದ್ದಾರೆ, ನುಂಗಾಕಿದ್ದಾರೆ. BBMP 5 ಕೆರೆ, BDA ಅನುಮೋದಿತ ಒಂದು ಕೆರೆ, ಖಾಸಗಿ ಒತ್ತುವರಿದಾರರು ಅರ್ಧ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಮಾಡಿರುವಂಥದ್ದು 7 ಕೆರೆಗಳು, ಒಟ್ಟು 7 ಕೆರೆ, ಒಟ್ಟು 42 ಕೆರೆಗಳು. ಜಾರ್ಜರ್ ಒಂದು 5 ನಿಮಿಷ ಮಾತಾಡ್ಬೇಡಿ, ಆಮೇಲೆ ಮಾತಾಡೋಣ ನಾವು, ನೀವು ಮಾತಾಡೋಣ, ನಾನೇನು ನಿಮ್ಗೆ ತೊಂದರೆ ಕೊಡಲ್ಲ. ಈಗ ಬೆಂಗಳೂರಲ್ಲಿ ಈಗ ವಿಧಾನಸೌಧ ಇದೆ, ಕೋರ್ಟ್ ಇದೆ, ವಿಧಾನಸೌಧ ಇದೆ, ಇಲ್ಲಿ ಬಿದ್ದಿದ್ದ ನೀರು ಸೀದಾ ನಮ್ಮ ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇತ್ತು, ಅಲ್ಲಿ ಶೇಖರಣೆ ಆಗ್ತಾ ಇತ್ತು, ಅಲ್ಲಿಂದ ಕಾಲುವೆ ಮುಖಾಂತರ ಕೋರ್ಮಂಗಲಕ್ಕೆ ಹೋಗ್ತಾ ಇತ್ತು, ಅಲ್ಲಿ ಕೋರ್ಮಂಗಲದಲ್ಲಿ ಶೇಖರಣೆ ಆಗಬೇಕಾಯಿತು, ಅದು ಮುಗಿಸ್ಕೊಂಡು HSR ಹೋಗಬೇಕಾಯಿತು, ಅಲ್ಲಿ ಶೇಖರಣೆ ಆಗಬೇಕಾಯಿತು, ಈಗ ಸೀದಾ ಅರವಿಂದ ನಿಂಬಾವಳಿ ಏರಿಯಾಗೆ ಹೋಗ್ತಾ ಇದೆ, ಬೊಮ್ಮನಹಳ್ಳಿಗೆ ಹೋಗ್ತಾ ಇದೆ. ದೂರದೃಷ್ಟಿ ನಮ್ದು ಹೆಂಗಿತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಇಷ್ಟು ನೀರು ಈ 45, ನಾನು ನಮ್ಮ ನೀರಾವರಿ ಇವ್ರನ್ನ ಕೇಳಿದೆ ನಾವು ಎಷ್ಟು ಅಂತ, 2 TMC ಆಗೋಷ್ಟು ನೀರನ್ನು ಈ ಕೆರೆಗಳಲ್ಲಿ ಶೇಖರಣೆ ಮಾಡ್ಬೋದಾಯಿತು. ಹಿಂಗೋ ಅಂಥ ವ್ಯವಸ್ಥೆ 3-4 TMC ಹಿಂಗೋ ಅಂಥ ವ್ಯವಸ್ಥೆನೂ ಇರ್ತದೆ. ಒಟ್ಟು 4 TMC ಅಷ್ಟು ನೀರು ಈ ಕೆರೆಗಳು ಉಳಿದಿದ್ರೆ ಕೆರೆಗಳಲ್ಲಿ ಶೇಖರಣೆ ಆಗ್ತಾಯಿತ್ತು, ಮತ್ತು ನೀರು ಆಚೆ ಬರೋ ಪ್ರಶ್ನೆನೇ ಇರಲಿಲ್ಲ. ಇಷ್ಟು ಏರಿಯಾದ ಒಂದು ಸುಮಾರು 5-6 ಕಿಲೋಮೀಟ್ರ್ ಬೆಂಗಳೂರು ಸುತ್ತು ಇರೋ ಅಂಥ ಕೆರೆಗಳನ್ನು ನೀವು ಬೇರೆ ಪರ್ಪಸ್ಗೆ ಮುಚ್ಚಿ, ನಾನು ಹೇಳ್ದಲ್ಲ ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ನಮ್ದೇನು ವಿರೋಧ ಇಲ್ಲ, ಬಸ್ ಸ್ಟ್ಯಾಂಡ್ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದಾಯಿತು, ಅವತ್ತಿನ ಕಾಲಕ್ಕೆ ಬಸ್ ಸ್ಟ್ಯಾಂಡ್ಗೆ ಬೇಕಾದಷ್ಟು ಜಾಗ ಇತ್ತು. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಸ್ಪೋರ್ಟ್ಸ್ ಅಥಾರಿಟಿ ಇದೆ, ಮಾಡಕ್ಕೆ ಬೇಕಾದಷ್ಟು ಜಾಗ ಆಯಿತು. ನೀವು ಕಲ್ಪನೆ ಮಾಡ್ಕೊಳ್ಳಿ ಅಧ್ಯಕ್ಷರ, ನೀವು ಬೆಂಗಳೂರು ಬರ್ತಾ ಇರ್ತೀರ ಹೋಗ್ತಾ ಇರ್ತೀರ, ಕಲ್ಪನೆ ಮಾಡ್ಕೊಳ್ಳಿ, ಇಲ್ಲಿ ಒಂದು ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಕೆರೆ ಇದ್ದಿದ್ರೆ ಇವತ್ತು ಹೆಂಗಿರೋದು, ಯಾವ ಕೆರೆ ಹೇಳ್ತೀನಿ ಎಲ್ಲ, ಯಾಕೆ 50 ಯಾರಿದ್ರು, ನಾವ ಇದ್ರಿ, ನಿಮ್ಮ ಕಾಂಗ್ರೆಸ್ ಇದ್ದಿದ್ದು ನಾವ ಇದ್ರಿ, ಕಾಂಗ್ರೆಸ್ ಇದ್ದಿದ್ದು ನೀವು, ಕಾಂಗ್ರೆಸ್ ಇದ್ದಿದ್ದು ನೀವು, ನೀವು ಹೇಳ್ತೀನಿ ನೀವು ಎಲ್ಲ ಪಾರ್ಟಿಯಲ್ಲಿ ಇದ್ರಿ, 83 ಎಲ್ಲರಿಕೊಂಡಿದ್ರಿ, ಯಾರ್ಯಾರಿದ್ರು ಹೇಳ್ತೀನಿ ಎಲ್ಲ ಡೇಟು ನೋಡಿ, ದೊಮ್ನೂರ್ ಕೆರೆ 1977 ನೀವು ಇವರ ಇದ್ದಿದ್ದು ಎಲ್ಲ ಹೇಳ್ತೀನಿ, 1977 ಸರಿಯಾಗಿ ಸಮರ್ಪಣೆ 65 HL 3 ಅಂತ 1978 HL 2 ಅಂತ 1978 HSR 1986 HSR 1986 ಕೋರಮಂಗಲ 1965 ನಾಗರಬಾವಿ 2001 ರಾಜಾಜಿನಗರ 1963 ವಿಶ್ವೇಶ್ವರಯ್ಯ ಬಡಾವಣೆ 2002 RV 2 ಅಂತ 2001 ಈಸ್ಟ್ ಆಫ್ NGF 2000 HRB 2000 HRB 1 ಅಂತ 1986 ಎರಡನೇ ಬ್ಲ್ಯಾಕ್ 2000 HRB 1 ಅಂತ 5 ಬ್ಲ್ಯಾಕ್ 1986 ಡಾಲರ್ಸ್ ಕಾಲೋನಿ ಸ್ಕೀಮ್ 1973 BTM 1995 ಬನಶಂಕರಿ 1975 ಈ ಥರ ಎಲ್ಲ ಡೇಟ್ಗಳು ನಾನು ಕೊಟ್ಟಿದ್ದೀನಿ. ಯಾರ್ಯಾರು ನಾನು ಹೇಳೋದು ಯಾರ್ಯಾರು ಅಂತ ನಾನು ಪಾರ್ಟಿ ಹೆಸರು ಹೇಳಿಲ್ಲ, ಪಾರ್ಟಿ ಹೆಸರು ಆಯ್ತು ನನ್ನ ಹತ್ರ, ಯಾವ್ಯಾವ ಸರ್ಕಾರದ ಪಾರ್ಟಿ ಅಂತ ಇತ್ತು. ಕೆರೆಗಳನ್ನ ಮುಚ್ಚಿರುವಂತ ಒಟ್ಟು ಕೆರೆಗಳು ಎಸ್. ಸದನದಲ್ಲಿ ವಿಪಕ್ಷಗಳ ನಡುವೆ ಕೆರೆ ವಿಚಾರವಾಗಿ ಚರ್ಚೆ ನಡೀತಿದೆ, ಜಟಾಪಟಿ ನಡೀತಿದೆ. ಒಟ್ಟಾರೆಯಾಗಿ 42 ಕೆರೆಗಳನ್ನು ಮುಚ್ಚಲಾಗಿದೆ, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆರೆಯನ್ನು ಮುಚ್ಚಲಾಗಿದೆ ಅನ್ನೋದಾಗಿ ಸದನಕ್ಕೆ ಕೆರೆಗಳ ಪಟ್ಟಿಯನ್ನು ಸಚಿವ ಅಶೋಕ್ ಬಿಡುಗಡೆ ಮಾಡಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಾಗೆ BJP ನಡುವೆ ಜಟಾಪಟಿ ಕೂಡ ನಡೀತಿದೆ. ಈಗ ಬೆಂಗಳೂರಲ್ಲಿ ಈಗ ವಿಧಾನಸೌಧ ಇದೆ,
ಕೋರ್ಟ್ ಇದೆ, ವಿಧಾನಸೌಧ ಇದೆ. ಇಲ್ಲಿ ಬಿದ್ದಿದ್ದ ನೀರು ಸೀದಾ ನಮ್ಮ ಕಂಠೀರವ ಸ್ಟೇಡಿಯಂಗೆ ಹೋಗ್ತಾ ಇತ್ತು, ಅಲ್ಲಿ ಶೇಖರಣೆ ಆಗ್ತಾ ಇತ್ತು. ಅಲ್ಲಿಂದ ಕಾಲುವೆ ಮುಖಾಂತರ ಕೋರ್ಮಂಗಲಕ್ಕೆ ಹೋಗ್ತಾ ಇತ್ತು, ಅಲ್ಲಿ ಕೋರ್ಮಂಗಲದಲ್ಲಿ ಶೇಖರಣೆ ಆಗಬೇಕಾಯಿತು. ಅದು ಮುಗಿಸ್ಕೊಂಡು ಎಚ್ ಎಸ್ ಆರ್ಗೆ ಹೋಗಬೇಕಾಯಿತು, ಅಲ್ಲಿ ಶೇಖರಣೆ ಆಗಬೇಕಾಯಿತು. ಈಗ ಸೀದಾ ಅರವಿಂದ ನಿಂಬಾವಳಿ ಏರಿಯಾಗೆ ಹೋಗ್ತಾ ಇದೆ, ಬೊಮ್ಮನಹಳ್ಳಿಗೆ ಹೋಗ್ತಾ ಇದೆ. ದೂರದೃಷ್ಟಿ ನಮ್ದು ಹೆಂಗಿತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಇಷ್ಟು ನೀರು ಈ 45, ನಾನು ನಮ್ಮ ನೀರಾವರಿ ಇವ್ರನ್ನ ಕೇಳಿದೆ ನಾವು ಎಷ್ಟು ಅಂತ, ಒಂದು 2 TMC ಆಗೋಷ್ಟು ನೀರನ್ನು ಈ ಕೆರೆಗಳಲ್ಲಿ ಶೇಖರಣೆ ಮಾಡ್ಬೋದಾಯಿತು. ಹಿಂಗೋ ಅಂಥ ವ್ಯವಸ್ಥೆ ಒಂದು 3-4 TMC ಹಿಂಗೋ ಅಂಥ ವ್ಯವಸ್ಥೆನೂ ಇರ್ತದೆ. ಒಟ್ಟು 4 TMCಯಷ್ಟು ನೀರು ಈ ಕೆರೆಗಳು ಉಳಿದಿದ್ರೆ ಕೆರೆಗಳಲ್ಲಿ ಶೇಖರಣೆ ಆಗ್ತಾಯಿತ್ತು, ಮತ್ತು ನೀರು ಆಚೆ ಬರೋ ಪ್ರಶ್ನೆನೇ ಇರಲಿಲ್ಲ. ಇಷ್ಟು ಏರಿಯಾದ ಒಂದು ಸುಮಾರು 1977 ನೀವು ಇವರ ಎಲ್ಲ ಹೇಳ್ತೀನಿ, 1977 ಸರಿಯಾಗಿ ಸಮರ್ಪಣೆ. HL 3 ಅಂತ 1978, HL 2 ಅಂತ 1978, HSR 1986, HSR 1986, ಕೋರ್ಮಂಗಲ 1965, ನಾಗರಬಾವಿ 2001, ರಾಜಾಜಿನಗರ 1963, ವಿಶ್ವೇಶ್ವರಯ್ಯ ಬಡಾವಣೆ 2002, ಆರ್ ವಿ ಎರಡನೇ ಅಂತ 2001, ಈಸ್ಟ್ ಆಫ್ NGF 2000, HRB 1 ಅಂತ 1986, ಎರಡನೇ ಬ್ಲ್ಯಾಕ್ 2000, HRB 1 ಅಂತ 5ನೇ ಬ್ಲ್ಯಾಕ್ 1986, ಡಾನರ್ಸ್ ಕಾಲೋನಿ ಸ್ಕೀಮ್ 1900